नमस्ते एल्लरिगू दिव्याळ पुट्ट प्रपंच यूट्यूब चानल गे स्वागत सुस्वागत इवत्तिन वीडियो अल्ली नानु निमगे ओंदु पपाय एद्दु फेस पैक अन्नु हेळिकोडुव अंत इद्दीनि ई फेस पैक अन्नु हेळिदक्किंत मुंचे इदर यूसेस अन्नु नानु हेळलेबेकु अंद्रे पपायद यूसेस अन्नु नानु निमगे हेळ्तेने पपाय यूज माडोद्रिंदागि निम्म फेसिगे निम्मदु स्किन फेस इद्दु सॉफ्ट आगुत्तदे मत्ते स्मूथ आगुत्तदे अंत हेळबहुदु मत्ते ओंदु ग्लोयिंग लुक कोड्तदे नमगे मत्ते इदु एल्ला स्किन टाइप अवरिगे सूट आगुत्तदे इदरदोंदु एनो तुंबा ओळ्ळे इंपार्टेंस अंत हेळबहुदु याकंद्रे इदरल्लि आंटी बैक्टीरियल मत्ते आंटी फंगल प्रॉपर्टीस इरोद्रिंदागि निमगे इदु एलर्जिक रियाक्षन्स एनु कोडोदिल्ल हागागि याव स्किन टाइप अवरु एनु भयपडदे ई पपायन यूज माडबहुदु सो हागागि नानु निमगे इवत्तु पपायद फेस पैक अन्नु तंदिद्देने हागाद्रे तुंबा तड माडोदु बेड फेस पैक अन्नु स्टार्ट माडुव अल्वा ई फेस पैक अन्नु माड्लिक्के फस्ट नमगे पपायद पेस्ट बेकु नोडि नानु इल्लि पपायद पेस्ट माडि तंदिद्देने ಒಂದು ಸ್ವಲ್ಪ ಪಪ್ಪಾಯನ್ನ ಮಿಕ್ಸಿಗೆ ಹಾಕಿದೆ ಆಮೇಲೆ ಅದಕ್ಕೆ ಪೇಸ್ಟ್ ರೆಡಿ ಆಗಿದೆ ನೀವು ಬೇಕಾದ್ರೆ ಈ ತರ ಮಾಡಬಹುದು ಇಲ್ಲದ್ರೆ ಪಪ್ಪಾಯನ್ನ ಕಿವುಚಬಹುದು ಹಾಗೆ ಮಾಡಿದ್ರೆ ಪರವಾಗಿಲ್ಲ ಬಟ್ ಪೇಸ್ಟ್ ಇದ್ರೆ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ ನಾನು ಇಲ್ಲೊಂದು 2 ಸ್ಪೂನ್ ಅಷ್ಟು ತಗೊಳ್ತೇನೆ ಪಪ್ಪಾಯದ ಪೇಸ್ಟ್ ಒಂದು 2 ರಿಂದ 3 ಸ್ಪೂನ್ 3 ಸ್ಪೂನ್ ಅಷ್ಟು ತಗೊಳ್ತೇನೆ ನಾನು नानु स्पून अस्टु पप्पायद्दु पेस्ट अन्नु तगोंडिद्देने नीवु बेकारे 4-5 स्पून हागेल्ल तगोळ्ळबहुदु निमगे एष्टु क्वांटिटी बेको अदर मेले नोडिकोंडु तगोळ्ळि अष्टे नानु नेक्स्ट इदक्के हाक्तिरुवंतद्दु बंदु हनी जेनुतुप्प ಎಲ್ಲರಿಗೂ ಗೊತ್ತುಂಟು ತುಂಬಾ ಒಳ್ಳೆಯದು ಫೇಸಿಗೆ ಇದು ನಿಮ್ಮ ಸ್ಕ್ಯಾರ್ಸ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ಇನ್ಸ್ಟೆಂಟ್ ಗ್ಲೋಗೆ ಮತ್ತೆ ಒಂದು ಫ್ರೆಶ್ ಲುಕ್ ಕೊಡ್ಲಿಕ್ಕೆ ಎಲ್ಲದಕ್ಕೂ ಹನಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾನು ಇಲ್ಲೊಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಯೂಸ್ ಮಾಡ್ದು ಇದು ಕೂಡ ಸ್ವಲ್ಪ ಸಾಕಾಗ್ತದೆ ಯಾಕಂದ್ರೆ ಈ ಪಪ್ಪಾಯಿ ಕೂಡ ನಿಮ್ಮ ಫೇಸ್ ಅನ್ನು ಸಾಫ್ಟ್ ಮಾಡೋದ್ರಿಂದಾಗಿ ಇದು ಜಾಸ್ತಿ ಅಗತ್ಯ ಇಲ್ಲ ನಾನು ಇಲ್ಲೊಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಯೂಸ್ ಮಾಡ್ತಿರೋದು ಇವಾಗ ನಾನು ಪಪ್ಪಾಯದ ಪೇಸ್ಟ್ ಹಾಕಿಯಿತು ಹಾಗೆ ಹನಿ ಹಾಕಿಯಿತು ನೆಕ್ಸ್ಟ್ ಲಾಸ್ಟ್ ನಾನು ಇದಕ್ಕೆ ಆಡ್ ಮಾಡುವಂತ ಇಂಗ್ರೆಡಿಯಂಟ್ ಬಂದು ರೋಸ್ ವಾಟರ್ ಯಾವುದು ಬ್ರ್ಯಾಂಡ್ ಇದ್ದ ರೋಸ್ ವಾಟರ್ ಬೇಕಾದ್ರೂ ನೀವು ಚೂಸ್ ಮಾಡಬಹುದು ನಾನು ಇಲ್ಲಿ ಪತಂಜಲಿ ಅವರದ್ದು ಯೂಸ್ ಮಾಡ್ತಿದ್ದೇನೆ ಇದು ರೋಸ್ ವಾಟರ್ ಚೆನ್ನಾಗಿದೆ ಸೋ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಿದ್ದೇನೆ ಕೆಲವು ರೋಸ್ ವಾಟರ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೆಮಿಕಲ್ಸ್ ಇರ್ತದೆ ಇರಿಟೇಷನ್ ಎಲ್ಲ ಫೀಲ್ ಆಗುವಂತ ಚಾನ್ಸ್ ಇರ್ತದೆ ರೋಸ್ ವಾಟರ್ ಅಲ್ಲಿ ಅಂತ ರೋಸ್ ವಾಟರ್ ಅನ್ನು ಯೂಸ್ ಮಾಡಬೇಡಿ ನಾನು ಇಲ್ಲೊಂದು 4-5 ಡ್ರಾಪ್ ಅಷ್ಟು ಯೂಸ್ ಮಾಡ್ತಿದ್ದೇನೆ ಅಷ್ಟೇ ಒಂದು 6 ಡ್ರಾಪ್ ಯೂಸ್ ಮಾಡಿದ್ದೇನೆ ಅಷ್ಟೇ ಜಾಸ್ತಿ ಏನು ಬೇಡ ರೋಸ್ ವಾಟರ್ ಇವಾಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮ್ಮ ಇಲ್ಲಿ ಫೇಸ್ ಪ್ಯಾಕ್ ಏನಿದೆ ರೆಡಿ ಆಗಿದೆ ಇದನ್ನ ಅಪ್ಲೈ ಮಾಡಿದ್ರೆ ಆಯ್ತು ಇವಾಗ ನಾನು ನಿಮಗೆ ಇದನ್ನ ಅಪ್ಲೈ ಮಾಡಿ ತೋರಿಸ್ತೇನೆ ನೀವು ಕೈಯಲ್ಲಿ ಬೇಕಾದ್ರೂ ಅಪ್ಲೈ ಮಾಡಬಹುದು ಅಥವಾ ಬ್ರಷ್ ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ಬ್ರಷ್ ಯೂಸ್ ಮಾಡ್ತಿದ್ದೇನೆ ಏನಿದೆ ನೋಡಿ ನೀವು ನೆಕ್ಕಿಗೂ ಅಪ್ಲೈ ಮಾಡಬಹುದು ಪರವಾಗಿಲ್ಲ ಬಟ್ ನಾನು ಈಗ ಅಪ್ಲೈ ಮಾಡ್ತಿಲ್ಲ ನೀವು ನೆಕ್ಕಿಗೆ ಅಪ್ಲೈ ಮಾಡಿದ್ರೆ ಇನ್ನೂ ಒಳ್ಳೇದು ಸೇಮ್ ಕಾಂಪ್ಲೆಕ್ಷನ್ ಇರ್ತದೆ ನಿಮ್ಮ ಫೇಸ್ ಮತ್ತೆ ನೆಕ್ಕಿದು ಹಾಗಾಗಿ ನೀವು ಮನೇಲಿ ಅಪ್ಲೈ ಮಾಡುವಾಗ ನೆಕ್ಕಿಗೆ ಅಪ್ಲೈ ಮಾಡಿ ನಾನು ಇಲ್ಲಿ ಮೈಕ್ ಹಾಕಿದ್ದೇನಲ್ವಾ ಹಾಗಾಗಿ ನಾನು ನೆಕ್ಕಿಗೆ ಅಪ್ಲೈ ಮಾಡ್ತಿಲ್ಲ ಬಿಕಾಸ್ ಅದಕ್ಕೆ ಮತ್ತೆ ಇದ್ದಿದ್ರೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನಾನೀಗ ಇದನ್ನ ಫೇಸ್ ಪ್ಯಾಕ್ ಅನ್ನು 15 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡು ಬಂದೆ ನಂಗಂತೂ ನಂದು ಫೇಸ್ ತುಂಬಾ ಸೂತ್ ಆದಾಗೆ ಫೀಲ್ ಆಗ್ತುಂಟು ತುಂಬಾ ಚೆನ್ನಾಗಿ ಫೀಲ್ ಆಗ್ತುಂಟು ಈ ಫೇಸ್ ಪ್ಯಾಕ್ ಅನ್ನು ಟ್ರೈ ಮಾಡಿದ್ರೆ ನೀವು ಪ್ಲೀಸ್ ಟ್ರೈ ಮಾಡಿ ಟ್ರಸ್ಟ್ ಮೀ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ನಿಮ್ಮ ಫೇಸಿಗೆ ಅಂಡ್ ಇದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಈವನ್ ಟೀನೇಜರ್ಸ್ ಗೆ ಕೂಡ ಈ ಫೇಸ್ ಪ್ಯಾಕ್ ತುಂಬಾ ಒಳ್ಳೇದು ಇದನ್ನ ನೀವು ಒಂದು ಅರ್ಧ ಗಂಟೆ ಬೇಕಾದರೂ ಬಿಡಬಹುದು ನೋ ಪ್ರಾಬ್ಲಮ್ ಯಾಕಂದ್ರೆ ಇದು ಡ್ರೈ ಮಾಡಲ್ಲ ನಿಮ್ಮ ಫೇಸ್ ಅನ್ನು ಹಾಗಾಗಿ ಬಟ್ ನಾನು 15 ನಿಮಿಷ ಬಿಟ್ಟು ಫೇಸ್ ಅನ್ನು ವಾಶ್ ಮಾಡಿದ್ದೇನೆ ನಿಮ್ಮದು 30 ನಿಮಿಷ ತನಕ ಬಿಡಬಹುದು ನೀವು ಆರಾಮ್ಸೆ ನೋ ಪ್ರಾಬ್ಲಮ್ ಸೋ ಹಾಗಾಗಿ ಇದನ್ನ ಟ್ರೈ ಮಾಡೋದನ್ನ ಮರಿಬೇಡಿ ನೀವು
ಇವತ್ತಿನ ವಿಡಿಯೋ ಇಷ್ಟೇ. ನಾನು ಹೇಳಿಕೊಟ್ಟಂತಹ ಪಪ್ಪಾಯದ ಫೇಸ್ ಪ್ಯಾಕ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ನೀವೆಲ್ಲರೂ ನನ್ನ ಈ ವಿಡಿಯೋನ ಪೇಷನ್ಸ್ ಇಂದ ಕೇಳಿದ್ದೀರಾ, ಹಾಗಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.